ವಿಡಿಯೋ ಕೊನೆಯಲ್ಲಿ ಕೆಸಿಇಟಿ ಎಕ್ಸಾಮ್ 2020 ಪ್ರಿಪರೇಷನ್ಗೆ ಹೆಲ್ಪ್ ಆಗುವಂತಹ ಒಂದು ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೇನೆ. ಆ ಪಿಡಿಎಫ್ ಅನ್ನ ರೆಡಿ ಮಾಡಿದವರು ಯಾರು ಅಂತ ಅಂದ್ರೆ, ಕೆಸಿಇಟಿ ಎಕ್ಸಾಮ್ ಅಲ್ಲಿ 882 ರ್ಯಾಂಕ್ ಬಂದಿರುವಂತಹ ಸ್ಕಂದ ಪ್ರಸಾದ್ ಅಂತ ಒಬ್ಬರು. ಸೊ ಅದನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅಥವಾ ಕೆಇಎ ಅವರು ಕೆಸಿಇಟಿ ಎಕ್ಸಾಮ್ 2020 ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಬೇಕು ಅಂತ ಇದ್ದಾರೆ. ಇದುವರೆಗೆ ಚೇಂಜಸ್ ಅನ್ನ ಮಾಡಿಲ್ಲ, ಚೇಂಜಸ್ ಅನ್ನ ಮಾಡಬೇಕು ಅಂತ ಇದ್ದಾರೆ. ಆ ಚೇಂಜಸ್ ಅನ್ನ ಮಾಡಬೇಕು ಅಥವಾ ಮಾಡೋದು ಬೇಡೋ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಅವರು ಕೇಳಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಇನ್ಫಾರ್ಮೇಶನ್ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿರಬಹುದು ಅಥವಾ ಕೆಸಿಇಟಿ ಪ್ರೊಸೀಜರ್ಸ್ ಅಂದ್ರೆ ಇನ್ನು ಮುಂದೆ ಏನು ಪ್ರೊಸೀಜರ್ಸ್ ನಡೆಯುತ್ತೆ ಅದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಶನ್ ಅನ್ನ ನಿಮಗೆ ನೀಡ್ತಾ ಇರ್ತೇನೆ. ಹಿಂದಿನ ವರ್ಷಗಳಲ್ಲೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಅನ್ನ ನೀಡಿದ್ದೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪ್ರಾರಂಭಿಸೋಣ. ವಿಡಿಯೋದ ಟಾಪಿಕ್ ಏನು ಅಂತಂದ್ರೆ, ಕೆಸಿಇಟಿಯಲ್ಲಿ 2020 ಸಾಲಿನಲ್ಲಿ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಅನ್ನೋದ್ರ ಬಗ್ಗೆ. ಮೊದಲನೇದು ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ, ಕೆಸಿಇಟಿ ಎಕ್ಸಾಮಿನ ಟೈಮ್ ಟೇಬಲ್ ಅನೌನ್ಸ್ ಆಗ್ತಿತ್ತು. ಅದರ ನಂತರ ನಿಮಗೆ ಯಾವ ಸೆಂಟರ್ ಬಂದಿದೆ ಅನ್ನೋದ್ರ ಮೇಲೆ ನೀವು ಆ ಸೆಂಟರ್ಗೆ ಹೋಗಿ ಓಎಂಆರ್ ಶೀಟ್ ಅನ್ನ ತುಂಬಿ ನೀವು ಎಕ್ಸಾಮ್ ಅನ್ನ ಬರೀತಿದ್ರಿ. ಈಗ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಕೆಸಿಇಟಿ ಎಕ್ಸಾಮ್ ಅನ್ನ ಆನ್ಲೈನ್ ಮೋಡ್ ಅಲ್ಲಿ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಈಗಾಗಲೇ ಹಲವಾರು ಎಕ್ಸಾಮ್ಗಳು ಆನ್ಲೈನ್ ಮೋಡ್ ಅಲ್ಲಿ ನಡೀತಾ ಇದಾವೆ. ಅದೇ ರೀತಿಯಲ್ಲಿ ಈ ಕೆಸಿಇಟಿ ಎಕ್ಸಾಮ್ ಅನ್ನು ಕೂಡ ನಡೆಸಬೇಕು ಅನ್ನೋದೊಂದು ಅಂದ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ಎಜುಕೇಶನ್ ಅಥಾರಿಟಿಯವರು. ಇದೇ ರೀತಿ ಮತ್ತೊಂದು ಚೇಂಜಸ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ನೀಟ್ ಎಕ್ಸಾಮ್ ಏನಾಗಿತ್ತು ಅಂತ ಹೇಳಿದ್ರೆ, ಇದರೊಳಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ ಪಿಸಿಬಿ ಎಕ್ಸಾಮ್ ಏನಿರ್ತಿತ್ತು, ಇದನ್ನ 3 hour ಸಿಟಿಂಗ್ ಅಲ್ಲಿ ನೀಟ್ ಎಕ್ಸಾಮ್ ಅನ್ನ ಬರೀತಿದ್ರು. ಈಗ ಈ ಕೆಸಿಇಟಿ ಎಕ್ಸಾಮ್ ಏನಿರುತ್ತೆ ಅದರೊಳಗೆ ನೀವು ಯಾವ ರೀತಿ ಕೋರ್ಸ್ಗೆ ಹೋಗಬೇಕು ಅಂತ ಇದೀರಿ ಅನ್ನೋ ಆಧಾರದ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಮೂರು ಸಬ್ಜೆಕ್ಟ್ಗಳೇನಿರುತ್ತೆ ಅದು ಮೂರು ಎಕ್ಸಾಮ್ ಅನ್ನ ನಿಮಗೆ 3 hour ಸಿಟಿಂಗ್ ಅಲ್ಲಿ ನಡೆಸ್ತಾರೆ. ಇದು ಆನ್ಲೈನ್ ಮಾಡೆಲ್ ಮೇಲೆ ನಡೆಸಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರೆ 3 hour ಸಿಟಿಂಗ್ ಅಲ್ಲೇ ನಿಮ್ಮ ಮೂರು ಎಕ್ಸಾಮ್ ಮುಗಿಯುತ್ತೆ. ಈ ರೀತಿ ಚೇಂಜಸ್ ಅನ್ನ ಅವರು ಮಾಡಬೇಕಂತ ಇದ್ದಾರೆ. ಮತ್ತೊಂದು ಚೇಂಜಸ್ ಅನ್ನ ಏನು ಮಾಡಬೇಕಂತ ಇದ್ದಾರೆ ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ ಕೆಸಿಇಟಿ ರ್ಯಾಂಕಿಂಗ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತಿತ್ತು ಅಂತ ಅಂದ್ರೆ, ನಿಮಗೆ ಪಿ ಯು ಬೋರ್ಡ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಿತ್ತು. ಅದೇ ರೀತಿ ನೀವು ಕೆಸಿಇಟಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಿತ್ತು. 50% ಅನ್ನ ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಇರುವ ಪರ್ಸೆಂಟೇಜ್ ಡಿಸೈಡ್ ಮಾಡ್ತಿತ್ತು, ಮತ್ತು 50% ಅನ್ನ ನಿಮ್ಮ ಕೆಸಿಇಟಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದಿರೋ ಅದು ಡಿಸೈಡ್ ಮಾಡ್ತಿತ್ತು. ಆದ್ರೆ ಈ ವರ್ಷ ಅಥವಾ ಇದರ ಮುಂದಿನ ವರ್ಷಗಳಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂತ ಇದಾರೆ ಅಂತ ಅಂದ್ಕೊಂಡ್ರೆ, ಈ ಕೆಸಿಇಟಿ ಎಕ್ಸಾಮಿನ ರ್ಯಾಂಕಿಂಗ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಕೆಸಿಇಟಿ ಎಕ್ಸಾಮ್ ನಲ್ಲಿ ನೀವು ಯಾವ ರೀತಿ ಪರ್ಫಾರ್ಮ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಚೇಂಜಸ್ ಅನ್ನ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ಚೇಂಜಸ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಚೇಂಜಸ್ ಅನ್ನ ಇದುವರೆಗೆ ಮಾಡಿಲ್ಲ. ಇದರ ಬಗ್ಗೆ ವಿದ್ಯಾರ್ಥಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಇವರ ಒಪಿನಿಯನ್ ಕೂಡ ನಮ್ಮ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ಕೇಳಿದೆ. ಸೊ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಗಿ ಇದರ ಬಗ್ಗೆ ನೀವು ಕಮೆಂಟ್ ಮಾಡಬಹುದು ಅಥವಾ ನಿಮ್ಮ ಒಪಿನಿಯನ್ ತಿಳಿಸಬಹುದು. ಕೇವಲ ಒಪಿನಿಯನ್ ಅನ್ನ ತಿಳಿಸೋದಕ್ಕಿಂತ ನೀವು ಆ ಒಪಿನಿಯನ್ ಜೊತೆಗೆ ರೀಸನ್ಸ್, ಯಾಕೆ ಈ ರೀತಿ ಚೇಂಜಸ್ ಅನ್ನ ಮಾಡೋದು ಸರಿ ಅಥವಾ ಮಾಡೋದು ತಪ್ಪು ಇದರ ಬಗ್ಗೆ ರೀಸನ್ಸ್ ಅನ್ನ ಕೊಡೋದು ಕೂಡ ಒಳ್ಳೆಯದು. ಸೊ ಈ ರೀತಿ ಮಾಡಿ ನೀವು ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಬಹುದು. ಅದೇ ರೀತಿ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಬಗ್ಗೆ ಅಂದ್ರೆ ಅವೇರ್ನೆಸ್ ಮೂಡಲಿ. ಅದೇ ರೀತಿ ಈ ಇನ್ಫಾರ್ಮೇಶನ್ ಏನಿದೆ ಇದು ಹೊಸದಾಗಿ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಜಾರಿಗೆ ತರ್ತಾ ಇರೋ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಎಲ್ಲ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಂತೆ ಕೆಸಿಇಟಿ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ಒಂದು ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈಗ ಕೊಡ್ತಾ ಇದ್ದೇನೆ. ಈಗಾಗಲೇ ಹೇಳಿದ ರೀತಿ ಈ ಪಿಡಿಎಫ್ ಅನ್ನ ರೆಡಿ ಮಾಡಿದವರು ಸ್ಕಂದ ಪ್ರಸಾದ್ ಅಂತ ಒಬ್ರು. ಇವರು ಕೆಸಿಇಟಿ ಎಕ್ಸಾಮ್ ಅಲ್ಲಿ 882 ರ್ಯಾಂಕ್ ಬಂದಿದ್ರು. ಈಗ ಅವರೇ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಿದ್ರು ಅಥವಾ ಯಾವ ರೀತಿ ನೋಟ್ಸ್ ಮಾಡಿದ್ರು ಅದೇ ಮಾದರಿಯಲ್ಲಿ ಅಥವಾ ಅದೇ ಮಾಡೆಲ್ ಅಲ್ಲಿ ಅವರೊಂದು ಪಿಡಿಎಫ್ ಅನ್ನ ರೆಡಿ ಮಾಡಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡೋದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಈ ಪಿಡಿಎಫ್ ಗೆ 65 ರುಪೀಸ್ ಅನ್ನ ಪೇ ಮಾಡಿ ನೀವು ಇದನ್ನ ಡೌನ್ಲೋಡ್ ಮಾಡಬಹುದು. ಅದೇ ನಿಮಗೆ ಇದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಆಲ್ ದಿ ಬೆಸ್ಟ್. ನಿಮ್ಮ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಅಥವಾ ಕೆಸಿಇಟಿ ಎಕ್ಸಾಮ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಾಗಲಿ. ಆಲ್ ದಿ ಬೆಸ್ಟ್.